ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಿಳಿ ಕೂದಲನ್ನು ನ್ಯಾಚುರಲ್ಲಾಗಿ ಯಾವ ರೀತಿ ಕಪ್ಪಾಗಿಸ್ಬೋದು, ಅದಕ್ಕೆ ಯಾವ್ಯಾವ ಹೋಮ್ ರೆಮಿಡಿಗಳನ್ನು ಅಪ್ಲೈ ಮಾಡ್ಕೋಬೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ಗಳನ್ನ ತಕ್ಷಣವೇ ನೋಡ್ಬೋದು. ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ವಯಸ್ಸಾದ ಮೇಲೆ ಬಿಳಿ ಕೂದಲು ಬರೋದು ಅನಿವಾರ್ಯ, ಆದರೆ ಇಂದು ಹದಿಹರೆಯದವರೆಗೂ ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗ್ಬಿಟ್ಟಿದೆ. ಸೊ ಇದನ್ನು ನಾವು ಮುಂಚೆನೇ ಯಾವ ರೀತಿ ತಡೆಗಟ್ಬೋದು ಅನ್ನೋದು ಈ ವಿಡಿಯೋಲಿ ನೀವು ನೋಡ್ಬೋದು. ಇದಕ್ಕೆ ಒಂದಷ್ಟು ಹೋಮ್ ರೆಮಿಡಿಗಳನ್ನು ನಾನು ಹೇಳ್ತೀನಿ, ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಈಗ ಮೊದಲನೇ ಹೋಮ್ ರೆಮಿಡಿನ ನೋಡೋಣ. ಮೊದಲನೇದು, ಒಂದು ಟೇಬಲ್ ಸ್ಪೂನಷ್ಟು ಬಾದಾಮಿ ಎಣ್ಣೆ ಹಾಕೋಬೇಕಾಗುತ್ತೆ, ಹಾಗೆ ಒಂದು ಟೀಸ್ಪೂನಷ್ಟು ನಿಂಬೆಹಣ್ಣಿನ ರಸ, ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಲ್ಲಿಕಾಯಿ ಪೇಸ್ಟನ್ನು ಮಾಡಿಕೊಂಡು ನಾವು ಕೂದಲಿಗೆ ಹಚ್ಚಬೇಕಾಗುತ್ತೆ. ಸೊ ಒಂದು ಗಂಟೆ ಬಿಟ್ಟು ನಂತರ ಶಾಂಪು ಬಳಸಿ ಸ್ನಾನ ಮಾಡಬೇಕು. ಇದನ್ನು ವಾರಕ್ಕೆ ಒಮ್ಮೆ ಆದರೂ ಹೀಗೆ ಮಾಡೋದ್ರಿಂದ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಈಗ ಎರಡನೇ ಹೋಮ್ ರೆಮಿಡಿನ ನೋಡೋಣ. ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಮೊದಲಿಗೆ ಬಿಸಿ ಮಾಡ್ಕೋಬೇಕು. ಇದಕ್ಕೇ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳಿನ ಪುಡಿನ ಮಾಡಿ, ಹಾಗೆಯೇ ಅದಕ್ಕೇ ನಲ್ಲಿಕಾಯಿ ಪುಡಿನ ಎರಡು ಟೇಬಲ್ ಸ್ಪೂನಷ್ಟು ಮಿಕ್ಸ್ ಮಾಡಿ ಇದನ್ನು ಹಚ್ಕೋಬೇಕು. ಹಾಗೆ ಚೆನ್ನಾಗಿ ಮಸಾಜ್ ಕೂಡ ಮಾಡ್ಕೋಬೇಕು. ಇದನ್ನು ರಾತ್ರಿ ಇಡೀ ಇದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಟ್ಟು ನಾವು ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಬೇಕು. ಹಾಗೆಯೇ ಇದನ್ನು ವಾರಕ್ಕೆ ಒಮ್ಮೆ ಆದರೂ ಹೀಗೆ ಮಾಡೋದ್ರಿಂದ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಈಗ ಮೂರನೇ ಹೋಮ್ ರೆಮಿಡಿನ ನೋಡೋಣ. ಒಂದು ಬಟ್ಲಲ್ಲಿ ಎರಡು ಟೀಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತಗೋಬೇಕು, ಹಾಗೆ ಒಂದು ಟೀಸ್ಪೂನಷ್ಟು ನಲ್ಲಿಕಾಯಿ ಪುಡಿನ ತಗೊಂಡು ನೀವು ಇದನ್ನು ಕಂದು ಬಣ್ಣ ಬರೋವರೆಗೂ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬಿಸಿ ಮಾಡಿ ಸ್ವಲ್ಪ ಬೆಚ್ಚಗಿರುವಾಗಲೇ ನೀವು ಇದನ್ನು ನಿಮ್ಮ ನೆತ್ತಿ ಹಾಗೂ ಕೂದಲಿಗೆ ಹಚ್ಚಬೇಕಾಗುತ್ತೆ. ಇದನ್ನು ಹಚ್ಚಿ 15 ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು. ಹಾಗೆ ಅರ್ಧ ಗಂಟೆ ಬಿಟ್ಟು ನಂತರ ನೀವು ಶಾಂಪೂವಿನಿಂದ ತಲೆ ಸ್ನಾನ ಮಾಡಬೇಕಾಗುತ್ತೆ. ಇದನ್ನು ವಾರಕ್ಕೆ ಮೂರು ಸಲ ಮಾಡೋದ್ರಿಂದ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಇದೆಲ್ಲ ನ್ಯಾಚುರಲ್ ಹೋಮ್ ರೆಮಿಡಿ, ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳೇನೂ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.